ಅಧ್ಯಕ್ಷರಾದಂಥ ಜಯನನ್ನ ಜಾಧವ್ ಅವರೇ, ಉಪಾಧ್ಯಕ್ಷರಾದಂಥ ಸಿದ್ದರಾಮಣ್ಣ ಗಡ್ದೆ ಅವರೇ, ಅದೇ ರೀತಿ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದ ಜೊಲ್ಲೆ ಗ್ರೂಪಿನ ಪ್ರೇರಣಾಶಕ್ತಿ ಆದಂಥ ಜ್ಯೋತಿಪ್ರಸಾದ್ ಜೊಲ್ಲೆಜಿ ಅವರೇ, ಹಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದಂಥ ಅಪ್ಪಸಬನ್ನ ಜೊಲ್ಲೆ ಅವರೇ, ಕಲ್ಲಪ್ಪನ ಜಾಧವ್ ಅವರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮದ ಮಿತ್ರರೇ ಮತ್ತು ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದ ಸದಸ್ಯರೇ ಮತ್ತು ಜಿ ಎಂ, ಎ ಜಿ ಎಂ ಮತ್ತು ಡಿ ಜಿ ಎಂ, ಈಗಾಗಲೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಜಯನನ್ನ ಜಾಧವ್ ಅವರು ನಮ್ಮ ಸಂಸ್ಥೆಯ ಈ ಫೈನಾನ್ಷಿಯಲ್ ಇಯರ್ 5 ತಿಂಗಳದೊಂದು ಫೈನಾನ್ಷಿಯಲ್ ಹೈಲೈಟ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದರು. ಅದರ ಜೊತೆ ಜೊತೆಗೆ ಏನು ಶೇರ್ ಹೋಲ್ಡರ್ ಡಿವಿಡೆಂಟ್ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಬೋನಸ್ಸು ಕೂಡ ಅದನ್ನು ಕೂಡ ಅನೌನ್ಸ್ ಮಾಡಿದರು. ಸುಮಾರು 32 ವರ್ಷದ ಹಿಂದೆ ನಮ್ಮ ತಂದೆಯವರು ಮತ್ತು ತಾಯಿಯವರು ಕೂಡಿ ಈ ಸಣ್ಣ ಹಳ್ಳಿಯಲ್ಲಿ ಬೀರೇಶ್ವರ ಸಂಸ್ಥೆ ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ಬಡ ಜನರಿಗೆ ಸಹಾಯ ಆಗಬೇಕು, ಬಡ ರೈತರಿಗೆ ಸಹಾಯ ಆಗಬೇಕು, ಅವರು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಮತ್ತು ಇಲ್ಲಿರ್ತಕ್ಕಂಥ ಬಡ ಯುವಕರಿಗೂ ಕೂಡ ಒಂದು ಉದ್ಯೋಗಾವಕಾಶ ಸಿಗಬೇಕಂತ ತಿಳ್ಕೊಂಡು ನಮ್ಮ ಸಂಸ್ಥೆಯನ್ನು ಹುಟ್ಟಿಹಾಕಿದರು. ಇವತ್ತು ನಮ್ಮ ಸಂಸ್ಥೆಯ ಶೇರ್ ಹೋಲ್ಡರ್ಸ್ ಇರ್ಬೋದು, ಗ್ರಾಹಕರು ಇರ್ಬೋದು ಅಥವಾ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಇವರಿಬ್ಬರೂ ಕೂಡ ನಮ್ಮ ಸಂಸ್ಥೆಯ ಒಂದು ಬೆನ್ನೆಲುಬು ಅಂತ ನಾವು ತಿಳ್ಕೊಳ್ತೀವಿ. ಯಾಕಂದರೆ ಇವತ್ತು ನಮ್ಮ ಸಂಸ್ಥೆಯ ಶ್ರೇಯ ಅಥವಾ ನಮ್ಮ ಸಂಸ್ಥೆಯ ಯಶಸ್ಸಿಗೆ ಕಾರಣೀಕರ್ತರಿದ್ದರೆ ಅದು ನಮ್ಮ ಗ್ರಾಹಕರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು. ಅದ್ರಿಗೋಸ್ಕರ ನಮ್ಮ ತಂದೆಯವರು, ತಾಯಿಯವರು ಮತ್ತು ಇಡೀ ನಮ್ಮ ಏನು ಮ್ಯಾನೇಜ್ಮೆಂಟ್ ಇದೆ ಅಥವಾ ಡೈರೆಕ್ಟರ್ ಬಾಡಿ ಇದೆ, ಯಾವಾಗಲೂ ಕೂಡ ನಮ್ಮ ಗ್ರಾಹಕರಿಗೆ, ಶೇರ್ ಹೋಲ್ಡರ್ಸ್ಗೆ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಎಷ್ಟು ಜಾಸ್ತಿ ಫೆಸಿಲಿಟೀಸ್ ಆಗುತ್ತೆ ಅಷ್ಟು ಜಾಸ್ತಿ ಫೆಸಿಲಿಟೀಸನ್ನು ಕೊಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಈಗ ನಾವು ಶೇರ್ ಹೋಲ್ಡರ್ಸಿಗೆ ಬಂದರೆ ಅಥವಾ ನಮ್ಮ ಗ್ರಾಹಕರಿಗೆ ಬಂದರೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ದಲ್ಲಿ ಸಿಗ್ತಕ್ಕಂಥ ಅಥವಾ ಪ್ರೈವೇಟ್ ಬ್ಯಾಂಕ್ದಲ್ಲಿ ಸಿಗ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ನಾವು ನಮ್ಮ ಕೋಆಪರೇಟಿವ್ ಸೊಸೈಟೀಸ್ದಲ್ಲಿ ಕೊಡ್ತಾ ಇದ್ದೀವಿ. ಅಂದರೆ ಅಂಡರ್ ಒನ್ ರೂಫ್ ಎಲ್ಲ ರೀತಿಯಾದಂಥ ಫೈನಾನ್ಷಿಯಲ್ ಸರ್ವಿಸಸ್. ಇವತ್ತು ಬರೀ ಡಿಪಾಸಿಟ್ಸ್, ಲೋನ್ಸ್ ಇದಷ್ಟೇ ಅಲ್ಲದೆ ಇದ್ರ ಜೊತೆಗೆ ಇವತ್ತು ನೆಫ್ಟ್, RTGS ಸೇವೆ ಇರ್ಬೋದು, ಅದ್ರ ಜೊತೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ ಇರ್ಬೋದು, ಆಟ್ ಪಾರ್ ಚೆಕ್ ಸೇವೆ ಇರ್ಬೋದು, ಅದೇ ರೀತಿ ಶೇರ್ ಟ್ರೇಡಿಂಗ್ ಇರ್ಬೋದು, ಡಿಮ್ಯಾಟ್ ಅಕೌಂಟ್ ತೆಗೆಯೋದಿರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಸೇಫ್ ಡೆಪಾಸಿಟ್ ಲಾಕರ್ಸ್ ಇರ್ಬೋದು, ಅದೇ ರೀತಿ ಜನರಲ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಫೆಸಿಲಿಟಿ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರ್ಬೋದು, ಅದೇ ರೀತಿ ಮೊಬೈಲ್ ಆ್ಯಂಡ್ DTH ರೀಚಾರ್ಜ್, ಇ ಸ್ಟ್ಯಾಂಪ್ ಫೆಸಿಲಿಟಿ, ಅದೇ ರೀತಿ ಪಾಸ್ಪೋರ್ಟ್ ಸೇವೆ ಇರ್ಬೋದು ಮತ್ತು ಫ್ಲೈಟ್, ಟ್ರೈನ್ ಮತ್ತು ಬಸ್ ಟಿಕೆಟ್ ಬುಕ್ಕಿಂಗ್ ಇರ್ಬೋದು, ಕರೆನ್ಸಿ ಎಕ್ಸ್ಚೇಂಜ್ ಇರ್ಬೋದು, ಈ ರೀತಿಯಾದಂಥ ಎಲ್ಲ ಸೇವೆಗಳನ್ನು ನಾವು ಅಂಡರ್ ಒನ್ ರೂಫ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೂ ಕೂಡ ಜಾಸ್ತಿ ಫೆಸಿಲಿಟೀಸ್ ಕೊಡಬೇಕಂತ ತಿಳ್ಕೊಂಡು ಇವತ್ತು ಅವರು ಕೊಡ್ತಕ್ಕಂಥ ಒಂದಿಷ್ಟು ಹೈಲೈಟ್ ಅಂದರೆ ಇವತ್ತು PF ಇರ್ಬೋದು, ಗ್ರಾಚ್ಯುಟಿ ಇರ್ಬೋದು, GSLI ಇರ್ಬೋದು, EDLI ಇರ್ಬೋದು ಅಥವಾ ಇವತ್ತು ಇನ್ಶೂರೆನ್ಸ್, ನ್ಯಾಚುರಲ್ ಡೆತ್ ಆದರೆ 50,000 ಮತ್ತು ಆಕ್ಸಿಡೆಂಟಲ್ ಡೆತ್ ಆದರೆ 1,00,000, ಈ ರೀತಿಯಾದಂಥ ಒಂದು ಜೀವ ವಿಮೆ ಇರ್ಬೋದು, ಇದೇ ರೀತಿ ಅವರ ಕುಟುಂಬ ಸದಸ್ಯರಿಗೂ ಕೂಡ ಇನ್ಶೂರೆನ್ಸ್ ಇರ್ಬೋದು, HRA ಸಿಟಿ ಅಲೌನ್ಸ್ ಇರ್ಬೋದು. ನಮ್ಮಲ್ಲಿರ್ತಕ್ಕಂಥ ಮಹಿಳಾ ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೂ ಕೂಡ ಡಿಲಿವರಿಗೋಸ್ಕರ ಅಂದರೆ ನ್ಯಾಚುರಲ್ ಡಿಲಿವರಿ ಆದರೆ 5,000 ಮತ್ತು ಸಿಜರಿನ್ ಆದರೆ 10,000, ಈ ರೀತಿಯಾದಂಥ ಧನ ಸಹಾಯ ಇರ್ಬೋದು. ಅದ್ರ ಜೊತೆ ಜೊತೆಗೆ ನಮ್ಮ ಸ್ಟಾಫ್ ಸಬ್ಸಿಡೈಸ್ ಇಂಟ್ರೆಸ್ಟ್ ರೇಟ್ದಲ್ಲಿ ಲೋನ್ ಫೆಸಿಲಿಟಿ ಇರ್ಬೋದು. ಮತ್ತು ಇದೆಲ್ಲಕ್ಕಿಂತನೂ ಬಹಳ ಒಂದು ಐತಿಹಾಸಿಕ ನಿರ್ಣಯವನ್ನು ನಮ್ಮ ತಂದೆಯವರು ಹೋದ ವರ್ಷ ತೊಗೊಂಡ್ರು. ಅದೇನೆಂದರೆ ಪೆನ್ಷನ್ ಸ್ಕೀಮ್. ಇನ್ನೂವರೆಗೂ ಯಾವುದೂ ಕೋಆಪರೇಟಿವ್ ಸೊಸೈಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಒಂದೆರಡು DCC ಬಿಟ್ಟರೆ ಯಾವುದೂ ಆದಂಥ ಕೋಆಪರೇಟಿವ್ ಸೊಸೈಟಿದಲ್ಲಿ ಈ ಫೆಸಿಲಿಟಿ ಇಲ್ಲಾಗಿತ್ತು. ಅದಕ್ಕೆ ಇಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ತಗೊಂಡು ಈ ವರ್ಷದಿಂದ ಪೆನ್ಷನ್ ಸ್ಕೀಮು ಕೂಡ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಅದಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಇರ್ಬೋದು, ಅದ್ರ ಜೊತೆ ನಮ್ಮ ಎಲ್ಲ ಡೈರೆಕ್ಟರ್ಸು ಕೂಡ ಅವ್ರಿಗೂ ಕೂಡ ಸೇಫ್ಗಾರ್ಡ್ ಮಾಡಬೇಕಂತ ಅಂದ್ಕೊಂಡು ನಾವು ಅವ್ರದ್ದು ಕೂಡ ಇನ್ಶೂರೆನ್ಸ್ ಮಾಡಿರ್ತೀವಿ. ಮತ್ತು ಆ ಪ್ರಾರಂಭ ಆದಿಂದ ಇವತ್ತು ಡೈರೆಕ್ಟರ್ ಡೆತ್ ಕ್ಲೇಮ್ ಸುಮಾರು 39 ಜನರು ಡೈರೆಕ್ಟರ್ಗೆ ನಾವು ಡೆತ್ ಕ್ಲೇಮ್ ಸುಮಾರು 4,60,00,000 ರೂಪಾಯಿದು ಡೆತ್ ಕ್ಲೇಮನ್ನು ಕೊಟ್ಟಿದ್ದೀವಿ. ಸ್ಟಾಫ್ ಸಿಬ್ಬಂದಿ ವರ್ಗದವರು ಡೆತ್ ಕ್ಲೇಮ್ ನೋಡಿದ್ರೆ 35 ಸಿಬ್ಬಂದಿ ವರ್ಗದವ್ರಿಗೆ ಸುಮಾರು 4,10,00,000 ರೂಪಾಯಿ ಡೆತ್ ಕ್ಲೇಮ್ ಸ್ಟಾಫ್ ಮೆಂಬರ್ಸ್ಗೆ ಕೊಟ್ಟಿದ್ದೀವಿ. ಅಮೂಲ್ಯ ಲೋನ್ ಮೆಂಬರ್ ಡೆತ್ ಕ್ಲೇಮ್ ಸುಮಾರು 863 ಜನರಿಗೆ 2,69,00,000 ರೂಪಾಯಿ ಅಮೂಲ್ಯ ಲೋನ್ ಮೆಂಬರ್ ಡೆತ್ ಕ್ಲೇಮನ್ನು ಕೊಟ್ಟಿದ್ದೀವಿ. ಮೆಂಬರ್ ಆಕ್ಸಿಡೆಂಟಲ್ ಡೆತ್ ಕ್ಲೇಮ್ ಸುಮಾರು 52 ಜನರಿಗೆ 34,00,000 ರೂಪಾಯಿದು ಮೆಂಬರ್ ಆಕ್ಸಿಡೆಂಟಲ್ ಡೆತ್ ಕ್ಲೇಮ್ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಮೆಡಿಕ್ಲೇಮ್ ಸುಮಾರು 42 ಸಿಬ್ಬಂದಿ ವರ್ಗದವ್ರಿಗೆ 9,99,600 ರೂಪಾಯಿ ಈ ರೀತಿಯಾದಂಥ ಸ್ಟಾಫ್ ಮೆಡಿಕ್ಲೇಮು ಕೂಡ ಕೊಟ್ಟಿದ್ದೀವಿ.
ಇವೆಲ್ಲವನ್ನು ಫೆಸಿಲಿಟೀಸ್ ನಾವು ಜಾಸ್ತಿ ಜಾಸ್ತಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ಶೇರ್ ಹೋಲ್ಡರ್ಸ್ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಇದಷ್ಟೇ ಅಲ್ಲದೆ ಇವತ್ತು ಕಳೆದು 32 ವರ್ಷದಿಂದ ನಮ್ಮ ಬಿಸ್ನೆಸ್ಸು ಕೂಡ ಭಾಳ ಗ್ರೋತ್ ಆಗ್ತಾನೆ ಇದೆ. ಹೋದ ವರ್ಷನೂ ನೋಡಿದ್ರೆ ಸುಮಾರು ಡಿಪಾಸಿಟ್ದಲ್ಲಿ 300 ಕೋಟಿ ಹೊಸ ಡಿಪಾಸಿಟನ್ನು ನಾವು ಅಚೀವ್ ಮಾಡಿದ್ವಿ. ಅದೇ ರೀತಿ ಈ ಬಾರಿನೂ ಕೂಡ ಒಂದು ದೊಡ್ಡ ಟಾರ್ಗೆಟನ್ನು ಇಟ್ಕೊಂಡು ನಮ್ಮ ಇಡೀ ಸಿಬ್ಬಂದಿ ವರ್ಗದವರು ಆ ಟಾರ್ಗೆಟನ್ನು ಮುಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇವತ್ತು ನಾವು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ನಮ್ಮ ಬ್ರ್ಯಾಂಚಸ್ ಇದ್ದಾವೆ. ಈ ವರ್ಷ ಗೋವಾನೂ ಕೂಡ ಗೋವಾದಲ್ಲೂ ಕೂಡ ನಮಗೆ NOC ಈಗಾಗಲೇ ಸಿಕ್ಕಿದೆ. ಅದು ಕೂಡ ಕೆಲವೊಂದು ತಿಂಗಳಲ್ಲಿ ಅಲ್ಲೂ ಕೂಡ ನಾವು ಬ್ರ್ಯಾಂಚಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಷ್ಟೇ ಅಲ್ಲದೆ ಹೊಸ ಫೆಸಿಲಿಟೀಸನ್ನು ತರಬೇಕಂತ ತಿಳ್ಕೊಂಡು ಇವತ್ತು ನಮ್ಮಲ್ಲಿ ಏನು ಲೋನ್ ಪ್ರೊಸೆಸ್ ಇದೆ, ಇವತ್ತು ಮ್ಯಾನ್ಯುವಲ್ ಇರೋದರಿಂದ ಅದನ್ನು ಟೋಟಲ್ ಲೋನ್ ಪ್ರೊಸೆಸನ್ನು ಆನ್ಲೈನ್ ಮಾಡೋ ಒಂದು ಪ್ರೊಸೆಸ್ಸು ಕೂಡ ನಾವೀಗ ಪ್ರಾರಂಭ ಮಾಡಿದ್ದೀವಿ. ಅದಷ್ಟೇ ಅಲ್ಲದೆ ಬರ್ತಕ್ಕಂಥ ವರ್ಷದಲ್ಲಿ ಭಾಳಷ್ಟು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಗ್ರಾಹಕರಿಗೆ ಟೋಲ್ ಫ್ರೀ ನಂಬರ್ ಮುಖಾಂತರ ಸರ್ವಿಸ್ ಇರ್ಬೋದು ಅದನ್ನು ಕೂಡ ಸ್ಟಾರ್ಟ್ ಮಾಡೋ ಒಂದು ಪ್ರೊಸೆಸ್ದಲ್ಲಿದ್ದೀವಿ. ಅದಷ್ಟೇ ಅಲ್ಲದೆ ನಮ್ಮ ದೊಡ್ಡ ದೊಡ್ಡ ಬ್ರ್ಯಾಂಚಸ್ಗಳಿಗೆ ನಮ್ಮ ಓನ್ ಬಿಲ್ಡಿಂಗ್ಸು ಕೂಡ ಕಟ್ಟಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಈ ರೀತಿಯಾದಂಥ ಒಂದು ಫೈನಾನ್ಷಿಯಲ್ ಹೈಲೈಟ್ಸ್ ಮತ್ತು ಡಿವಿಡೆಂಟ್ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಬೋನಸ್ ಕೂಡ ಇವತ್ತು ಅನೌನ್ಸ್ ಮಾಡಿದ್ದೀವಿ. ಅದಕ್ಕೆ ಇದೇ ರೀತಿಯಾದಂಥ ಒಂದು ವಿಶ್ವಾಸ ಗ್ರಾಹಕರು ನಮ್ಮ ಮೇಲೆ ಇದೇ ರೀತಿ ಇಡ್ಲಿ. ಬಿರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿ ಸ್ಟೇಟ್ ಇದರ ಪತ್ರಿಕಾ ಮಾಧ್ಯಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಸಿದ್ದರಾಮಣ್ಣ ಗಡದೇವರೇ, ಬಸವಜ್ಯೋತಿ ಯೂತ್ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಮ್ಯಾಗ್ನಮ್ ಟಪ್ನ ಕಾರ್ಯಕಾರಿ ಸಂಚಾಲಕರಾದಂಥ ಬಸವಪ್ರಸಾದ್ ಜೊಲ್ಲೆಯವರೇ, ನಮ್ಮ ಆಶಾಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಜ್ಯೋತಿ ಪ್ರಸಾದ್ ಜೊಲ್ಲೆಯವರೇ, ಹಲಸಿದ್ನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಅಪ್ಪಸಾಹೇಬ್ ಜೊಲ್ಲೆಯವರೇ, ಸ್ಪೋಕೋ ಚಂದರ್ಗಿಯ ನಿರ್ದೇಶಕರಾದ ಕಲ್ಲಪ್ಪನ ಜಾಧವ್ರವರೇ, ಇನ್ನುಳಿದ ನಮ್ಮ ಬೀರೇಶ್ವರ್ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರೇ, ನಮ್ಮ ಬೀರೇಶ್ವರ್ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರೇ ಮತ್ತು ಎಲ್ಲ ಇಲ್ಲಿ ನೆರೆದಂಥ ಉಪ ಪ್ರಧಾನ ವ್ಯವಸ್ಥಾಪಕರೇ ಮತ್ತು ಪತ್ರಿಕಾ ಮಾಧ್ಯಮದವರು, ಇಂದಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಸಂಸ್ಥೆಯ ಅಂದರೆ ಇದ್ದಂಥ ಸಾಂಪತ್ತಿಕ ಸ್ಥಿತಿಯನ್ನು ತಮ್ಮ ಮುಂದೆ ಇಡಲು ಅತೀವ ಹೆಮ್ಮೆ ಎನಿಸುತ್ತದೆ. ನಮ್ಮ ಸಂಸ್ಥೆ 1991 ನಮ್ಮ ನಾಯಕರಾದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ನಾಯಕಿಯಾದಂಥ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆಯವರ ನೇತೃತ್ವದಲ್ಲಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯು ಸಾಧಿಸಿದ ಪ್ರಗತಿಯ ಪಕ್ಷಿ ನೋಟವನ್ನು ತಮ್ಮ ಮುಂದಿಡುತ್ತೇನೆ. ಮಾರ್ಚ್ 31, 2022 ಕೊನೆಗೊಂಡಂತೆ ನಮ್ಮ ಸಂಸ್ಥೆಯಲ್ಲಿ ಸದಸ್ಯರ ಸಂಖ್ಯೆ 338,519 ಇರುತ್ತದೆ. ಷೇರು ಬಂಡವಾಳ 30,04,71,800 ರೂಪಾಯಿ. ರಿಸರ್ವ್ ಮತ್ತು ಅದರ್ ಫಂಡ್ಸ್ 148,93,89,221. ಡಿಪಾಸಿಟ್ಸ್ 3,183,32,66,947 ರೂಪಾಯಿ. ಲೋನ್ಸ್ ಮತ್ತು ಅಡ್ವಾನ್ಸಸ್, ನಮ್ಮ ಸಂಸ್ಥೆ ಇಲ್ಲಿಯವರೆಗೆ 2,426,52,44,584 ರೂಪಾಯಿ ಸಾಲವನ್ನು ವಿತರಿಸಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ 778,38,14,062 ರೂಪಾಯಿ. ನಮ್ಮ ಸಂಸ್ಥೆಯ ದುಡಿಯೋ ಬಂಡವಾಳ 3,491,60,71,844. ನಮ್ಮ ಸಂಸ್ಥೆಯ ನಿವ್ವಳ ಲಾಭ ಮಾರ್ಚ್ 31 30,08,27,478 ರೂಪಾಯಿ. ನಮ್ಮ ಸಂಸ್ಥೆ ನಡೆಸುತ್ತಿರುವ ಶಾಖೆಗಳು ಇಲ್ಲಿಯವರೆಗೆ 154 ಶಾಖೆಗಳಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜಯದಶಮಿ ನಿಮಿತ್ತವಾಗಿ ನಮ್ಮ ಸಂಸ್ಥೆ ಸದಸ್ಯರಿಗೆ ಲಾಭಾಂಶವನ್ನು ಹಂಚುತ್ತಿದೆ. 2020-21 ಷೇರ್ ಹಣ ರೂಪಾಯಿ 27,17,31,600 ಮೇಲೆ ಪ್ರತಿಶತ 12% 3,26,07,792 ರೂಪಾಯಿಗಳನ್ನು 310,008 ಸದಸ್ಯರಿಗೆ ಲಾಭಾಂಶವನ್ನು ಹಂಚುತ್ತಿದೆ.
ಈ ಲಾಭಾಂಶವು ಸದಸ್ಯರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿರುತ್ತದೆ. ಅವರು ಇದನ್ನು 26ನೇ ತಾರೀಕಿನಿಂದ ತೆಗೆದುಕೊಂಡು ಹೋಗಲು ಅವರಿಗೆ ಅಂದರೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳಬಯಸುತ್ತೇನೆ. ಅದೇ ರೀತಿ ನೌಕರರ ಬೋನಸ್, ನಮ್ಮ ಸಂಸ್ಥೆಯ ನೌಕರರ ಬೋನಸನ್ನು ಪ್ರತಿಶತ 10ರಷ್ಟು ರೂಪಾಯಿ 2,62,28,951 ರೂಪಾಯಿಗಳನ್ನು 1,070 ಸಿಬ್ಬಂದಿಯವರಿಗೆ ಬೋನಸನ್ನು ಹಂಚುತ್ತೇವೆ. ಅವರು ಸಹ ಈ ಬೋನಸನ್ನು ಪಡೆದುಕೊಳ್ಳಬೇಕೆಂದು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳಬಯಸುತ್ತೇನೆ. ಜೈ ಹಿಂದ್, ಜೈ ಸಹಕಾರ. ನಮ್ಮ ಪತ್ರಿಕಾ ಮಿತ್ರರನ್ನು ಮತ್ತು ಟಿವಿ ಮಾಧ್ಯಮ ಮಿತ್ರರನ್ನು ಸಹಿತ ಸ್ವಾಗತಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದ ಈ ಪತ್ರಿಕಾಗೋಷ್ಠಿಯನ್ನು ಮತ್ತು ನಮ್ಮ ಹರಿಸಿದ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದಂಥ ನಮ್ಮ ಉಪಸವನ ಜೊಲ್ಲೆಯವರು ಮತ್ತು ಹಿರಿಯ ನಿರ್ದೇಶಕರಾದಂಥ ಕಲ್ಲುಮ್ಮ ಅವರು ಉಪಾಧ್ಯಕ್ಷರ ಸಿದ್ದರಾಮಯ್ಯ ಗಡದೇವರು ನಡೆಸಿಕೊಡ್ಬೇಕಂತ ಅವರಿಗೆ ಕೇಳ್ಕೊಳ್ತೇನೆ. ಪ್ರಥಮವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಜ್ಞಾನ ಜಾಧವ್ ಅವರನ್ನು ಮತ್ತೆ ಸ್ವಾಗತ ಕೋರ್ತೇನೆ. ಉದಯ ರಾಜೇಂದ್ರ ಕೋಟ್ ಸೀನಿಯರ್ ಡ್ರೈವರ್, ಅದೇ ರೀತಿ ವಿಜಯ್ ಭಾಲಚಂದ್ರ ಸಾತು, ಅದೇ ರೀತಿ ಜಕ್ಕಪ್ಪ ಅವಪ್ಪ ಕೋಟ್, ಇವರು ಗಿಡ್ ರಾಘವೇಂದ್ರ ಗಿಡ್ ಇವರು ಮುಖ್ಯ ಕಚೇರಿ ಸೀನಿಯರ್ ಕ್ಲಾಸ್ ಉದ್ಯೋಗ ಕಾರ್ಯಕ್ರಮದಲ್ಲಿ 26,300 ಇವಾಗ ವೇತನ ಹಿರಿಯ ವೇತನ ಶ್ರೇಣಿಯನ್ನ